ಓಂ ಶಾಂತಿ. ಅಶರೀರಿ ಸ್ಥಿತಿಯ ಅನುಭವ ಮಾಡಲಿಕ್ಕೋಸ್ಕರ ಅಂತರ್ಮುಖಿಗಳಾಗಿ ಯೋಗದ ಗುಹೆಯಲ್ಲಿ ಇರಬೇಕಾಗಿದೆ. ದಾದಿ ಪ್ರಕಾಶ್ ಮಣಿಜಿಯವರ ಅಮೃತ ವಚನಗಳು. 101 ದಿನದ ಮೌನ ಬಟ್ಟಿಗೋಸ್ಕರ ಶುಭ ಪ್ರೇರಣೆ. ಬಾಬರವರು ಹೇಳ್ತಾರೆ, ಮಕ್ಕಳೇ ಈಗ ಅಶರೀರಿಗಳಾಗಿ ಅಂತರ್ಮುಖಿಗಳಾಗಿ, ಇದರಿಂದ ದೇಹ ಬಾನ ಮರ್ತೋಗ್ಬಿಡುತ್ತೆ, ದೇಹಿ ಅಭಿಮಾನಿಗಳಾಗ್ಬಿಡ್ತೀರ. ನಮ್ಮೆಲ್ಲರ ಗುರಿನೇ ಇದಾಗಿದೆ, ಕರ್ಮಾತೀತರಾಗೋದು. ಅಂದಾಗ ಅವಶ್ಯವಾಗಿ ಈ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಬೇಕಾಗಿದೆ. ಹೇಗೆ ಸಾಕಾರ ಬ್ರಹ್ಮ ಬಾಬರವರು ಈ ಅಭ್ಯಾಸದಲ್ಲಿ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಬಾಬರವರು ತಿಳಿಸ್ತಾರೆ, ಮಕ್ಕಳೇ ಈಗ ಅಶರೀರಿಗಳಾಗಿ ಅಂತರ್ಮುಖಿಗಳಾಗಿ, ಇದರಿಂದ ದೇಹದ ಬಾನ ಮರ್ತೋಗ್ಬೇಕಾಗಿದೆ, ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ನಮ್ಮೆಲ್ಲರ ಗುರಿನೇ ಇದಾಗಿದೆ, ಕರ್ಮಾತೀತರಾಗೋದು. ಅಂದಾಗ ಅವಶ್ಯವಾಗಿ ಈ ಸ್ಥಿತಿಯನ್ನು ಮಾಡಿಕೊಳ್ಬೇಕು. ಹೇಗೆ ಸಾಕಾರ ಬ್ರಹ್ಮ ಬಾಬರವರು ಈ ಅಭ್ಯಾಸದಿಂದ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಂಡ್ರು. ದಾದೀಜಿಯವರು ತಿಳಿಸ್ತಾರೆ, ಯಾವಾಗ ನಾವೆಲ್ಲ ಬಾಬರವರ ರೂಮ್ಗೆ ಹೋಗ್ತಾ ಇದ್ವಿ, ಆ ರೀತಿ ಅನುಭವ ಆಗ್ತಾ ಇತ್ತು, ಇವರು ದೇಹದಿಂದ ಭಿನ್ನ ಆಗಿಬಿಟ್ಟಿದ್ದಾರೆ, ಬ್ರಹ್ಮ ಬಾಬರವರು ಡಿಟ್ಯಾಚ್ ಆಗಿದ್ದಾರೆ ಅಂತ. ಬಾಬರವರು ಒಂದು ಕ್ಷಣದಲ್ಲಿ ಡೀಪ್ ಸೈಲೆನ್ಸಿನ ಅನುಭವ ಮಾಡಿಸ್ತಾ ಇದ್ರು. ಬಾಬರವರ ಹತ್ರ ಯಾರಾದರೂ ಏನಾದರೂ ಕೇಳಿದ್ರು ಅಂತಂದರೆ ಬಾಬರವರು ಒಂದೇ ಶಬ್ದದಲ್ಲಿ ಎಲ್ಲವನ್ನು ತಿಳ್ಕೊಳ್ತಾ ಇದ್ರು, ಬಹಳ ಶಾರ್ಟ್ ಆಗಿ ಉತ್ತರವನ್ನು ಕೊಡ್ತಾ ಇದ್ರು. ಎಲ್ಲರೂ ಕೂಡ ಇದರಿಂದ ಡೀಪ್ ಸೈಲೆನ್ಸಿನ ಅನುಭವ ಮಾಡ್ತಾ ಇದ್ರು. ಈ ರೀತಿ ಅನುಭವ ಆಗ್ತಾ ಇತ್ತು, ಹೇಗೆ ಬಾಬರವರು ಅವ್ಯಕ್ತ ವತನದಲ್ಲಿ ಅಥವಾ ಮೂಲ ವತನದಲ್ಲಿ ಕುಳಿತಿರುವಂತೆ. ದೃಷ್ಟಿಯೂ ಸಹ ಕೊಡ್ತಾ ಇದ್ರು. ಇದರಿಂದ ಅನುಭವ ಆಗ್ತಾ ಇತ್ತು, ಬಾಬರವರು ನಮ್ಮನ್ನು ಮೂಲ ವತನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸಮಯ ಪ್ರಮಾಣ ಬಾಬರವರು ಈಗ ನಾವು ಮಕ್ಕಳಿಗೆ ಇದೇ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಮಕ್ಕಳೇ ಈ ಅಭ್ಯಾಸವನ್ನು ನೀವು ಮಾಡಬೇಕಾಗಿದೆ. ಅಶರೀರಿ ಭವ, ಈ ಅಭ್ಯಾಸ ಇಷ್ಟು ಆಳವಾಗಿದೆ, ಆತ್ಮ ಅಭಿಮಾನಿಗಳು ನೀವು ಅದರಿಂದ ಆಗಬೇಕಾಗಿದೆ. ಈ ರೀತಿ ಸೈಲೆನ್ಸ್ನಲ್ಲಿರಿ, ಯಾರೇ ನಿಮ್ಮ ಸಮ್ಮುಖ ಬಂದರೂ ಸಹ ಅವರು ನಿಮ್ಮ ಸೈಲೆನ್ಸಿನ ಶಕ್ತಿಯಿಂದ ದೇಹದ ಬಾನವನ್ನು ಮರ್ತೋಗ್ಬಿಡಬೇಕು. ನಾನು ಆತ್ಮ ಸಹೋದರ ಆಗಿದ್ದೀನಿ, ಈ ಅಭ್ಯಾಸವನ್ನು ಪಕ್ಕ ಮಾಡಿಕೊಳ್ಳಿ. ಈ ರೀತಿ ಶಾಂತಿಯ ಆಳವಾದ ಯೋಗದ ಅನುಭೂತಿಯನ್ನು ಎಲ್ಲರಿಗೂ ಕೂಡ ಮಾಡಿಸ್ಬೇಕಾಗಿದೆ. ನಮ್ಮದು ಇದೇ ಭಾವನೆ ಇದೆ, ಎಲ್ಲರೂ ಸಹ ಸಹೋದರ ಸಹೋದರಿಯರು ಬರುವಂಥವರಿದ್ದಾರೆ. ಹೊಸ ವರ್ಷದಲ್ಲಿ ವಿಶೇಷ ಯೋಗದ ಅಭ್ಯಾಸ, ಸೈಲೆನ್ಸಿನ ಅಭ್ಯಾಸ, ಶಬ್ದದಿಂದ ಭಿನ್ನವಾಗುವ ಅಭ್ಯಾಸ, ಅಶರೀರಿ ಆಗುವಂಥ ಅಭ್ಯಾಸವನ್ನು ಮಾಡಬೇಕಾಗಿದೆ. ಈಗ ಬಾಹರ್ಮುಖತೆಯ ವಾತಾವರಣವನ್ನು ಬಂದ್ ಮಾಡಿ ಅಂತರ್ಮುಖಿಗಳಾಗಿ ಡೆಡ್ ಸೈಲೆನ್ಸ್ನಲ್ಲಿ ಇರುವಂತಹ ವಿಶೇಷ ಅಟೆನ್ಷನನ್ನು ಕೊಡಿ. ಇದರಿಂದ ಸ್ವಯಂನ ಸ್ವಸ್ಥಿತಿಯಲ್ಲಿ ಸಂಘಟನೆಯ ಅಥವಾ ಯಜ್ಞದಲ್ಲಿ ಚಿಕ್ಕ ಪುಟ್ಟ ವಿಘ್ನಗಳು ಏನೆಲ್ಲ ಬರುತ್ತೆ, ಚಿಕ್ಕದು ದೊಡ್ಡ ವಿಘ್ನಗಳೇನೆಲ್ಲ ಬರುತ್ತೆ, ವಾತಾವರಣ ನಿರ್ಮಾಣ ಆಗುತ್ತೆ, ಅವೆಲ್ಲವೂ ಕೂಡ ಸಮಾಪ್ತಿಯಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಯೋಗದ ವೈಬ್ರೇಷನನ್ನು ಪರಸ್ಪರದಲ್ಲಿ ಹರಡಿಸಿ ಸ್ನೇಹದ ವೈಬ್ರೇಷನನ್ನು ಕೊಡಿ. ಪ್ರಿಯ ತಂದೆಯ ಪ್ರೀತಿಯಲ್ಲಿ ಮುಳುಗುವಂತಹ ವಾತಾವರಣವನ್ನು ತಯಾರು ಮಾಡಿ. ಬೇರೆ ಯಾವುದೇ ಚಿಂತೆ ಇಲ್ಲದೇ ಇರ್ಬೋದು, ಆದರೆ ನಿಮ್ಮ ಉನ್ನತಿಯ ಚಿಂತೆಯಂತೂ ಎಲ್ಲರಿಗೂ ಇರಲೇಬೇಕಾಗಿದೆ. ನಡೀತಾ, ತಿರುಗಾಡ್ತಾ, ತಿಂತ, ಕುಡಿತಾ, ಕರ್ಮ ಮಾಡ್ತಾ, ಮಲಗ್ತಾ, ಜಾಗೃತ ಆಗಿದ್ದಾಗ ಯಾವಾಗಲೂ ಸಹ ಇದೇ ಗೂಂಗು ನಿಮ್ಮಲ್ಲಿರಬೇಕು, ನಾನೀಗ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ಳೇಬೇಕಾಗಿದೆ. ಸಂಪನ್ನ ಹಾಗೂ ಸಂಪೂರ್ಣ ಆಗಿ ತಂದೆಯ ಸಮಾನ ಅವ್ಯಕ್ತ ವತನವಾಸಿ ಆಗಲೇಬೇಕಾಗಿದೆ. ಬಾಬರವರು ಈಗ ಮಕ್ಕಳಿಗೆ ಅಂತಿಮ ಕ್ಷಣಗಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಈ ಅಂತಿಮ ಹಳೆಯ ಶರೀರ ಎಲ್ಲಿವರೆಗೂ ಇರುತ್ತೆ, ಈ ಹಳೆಯ ಪ್ರಪಂಚ ಎಲ್ಲಿವರೆಗೂ ಇರುತ್ತೆ, ಅದಕ್ಕೋಸ್ಕರ ಪರಚಿಂತನೆ, ನನ್ನದು ನಿನ್ನದು ಅನ್ನೋ ಮಾತುಗಳಲ್ಲಿ ಈಗ ಟೈಮ್ ವೇಸ್ಟ್ ಮಾಡಬೇಡಿ. ಈಗಂತೂ ನಾವೆಲ್ಲರೂ ತಂದೆ ಹತ್ರ ಬಲಿಹಾರಿ ಆಗಿದ್ದೀವಿ. ಅಂದಾಗ ನಮಗೋಸ್ಕರ ಈ ಹಳೆಯ ಪ್ರಪಂಚವೂ ಸಹ ಸತ್ತೋಗಿದೆ. ನಾವು ಪ್ರಪಂಚಕ್ಕೆ ಸೇರಿಲ್ಲ, ಈ ಪ್ರಪಂಚವೂ ಸಹ ನಮ್ಮದಲ್ಲ.
ನಾವು ಪ್ರಪಂಚಕ್ಕೆ ಮಾರ್ಗವನ್ನು ತೋರಿಸುವಂತಹ ಮಾರ್ಗದರ್ಶಕರಾಗಿದ್ದೀವಿ. ಬೇರೆ ಯಾವುದೇ ಬಂಧನ ಇರಬಾರ್ದಾಗಿದೆ. ಎಲ್ಲರಿಗೂ ಸಂದೇಶವನ್ನು ಕೊಡೋದು, ಮಾರ್ಗದರ್ಶನವನ್ನು ಕೊಡೋದು ಇದೇ ಇರಬೇಕು. ಬಾಬರವರು ನಾವು ಮಕ್ಕಳಿಗೆ ಇದೇ ಸೇವೆಯ ಡ್ಯೂಟಿಯನ್ನು ಕೊಟ್ಟಿದ್ದಾರೆ. ಆದರೆ ಸ್ವ ಉನ್ನತಿಗೋಸ್ಕರ ಬಾಬರವರು ಸಹ ಹೇಳಿದ್ದಾರೆ, ಮಕ್ಕಳೇ ನೀವಂತೂ ಬೇಹದ್ದಿನ ವೈರಾಗಿಗಳು, ಬೇಹದ್ದಿನ ತ್ಯಾಗಿಗಳು, ಬೇಹದ್ದಿನ ತಪಸ್ವಿ ಮೂರ್ತಿಗಳು, ನೀವು ರಾಜ ಋಷಿಗಳು, ರಾಜ ಯೋಗಿಗಳಾಗಿದ್ದೀರಾ. ಒಬ್ಬ ತಂದೆಯ ವಿನಃ ನಿಮ್ಮವರು ಯಾರೂ ಇಲ್ಲ. ನೀವು ಬಾಬರವರ ಪ್ರಾಣ ಆಗಿದ್ದೀರಾ. ಬಾಬರವರು ಸಹ ನಿಮ್ಮ ಪ್ರಾಣ ಆಗಿದ್ದಾರೆ, ಮತ್ತೆ ಬೇರೆ ಏನೂ ಇಲ್ಲ ಅಂದಾಗ ನಮ್ಮ ದೋಸ್ತ್ ಸಹ ಖುದಾ ದೋಸ್ತ್ ಆಗಿದ್ದಾರೆ. ನಾವು ಎಲ್ಲರೂ ಈಶ್ವರೀಯ ಫ್ಯಾಮಿಲಿಯವರಾಗಿದ್ದೀವಿ, ಈಶ್ವರೀಯ ಪರಿವಾರದವರಾಗಿದ್ದೀವಿ. ನಮ್ಮ ಯಾವುದೇ ಪರ್ಸನಲ್ ದೋಸ್ತಿ, ಪರ್ಸನಲ್ ಫ್ರೆಂಡ್ಶಿಪ್ ಇರಬಾರ್ದು. ಯಾವಾಗ ಪರಸ್ಪರದಲ್ಲಿ ಹೃದಯದ ಫ್ರೆಂಡ್ಶಿಪ್ ಮಾಡ್ಕೊಂಬಿಡ್ತೀರಾ ಆಗ ಅನೇಕ ವಿಘ್ನಗಳು ಬರುತ್ತೆ. ಈ ರೀತಿ ಫ್ರೆಂಡ್ಶಿಪ್ ಇತ್ತು ಅಂದರೆ ವ್ಯರ್ಥ ಮಾತುಗಳನ್ನೇ ಕೊಡೋದು ತಗೊಳ್ಳೋದು ಮಾಡ್ತೀರಾ. ನಗೋದು, ಮಜಾಕ್ ಮಾಡೋದು, ಪರಚಿಂತನೆ ಮಾಡೋದು, ಪರದರ್ಶನ ಮಾಡೋದು ಈ ರೀತಿ ಇದರಿಂದ ಸಿದ್ಧ ಆಗತ್ತೆ. ಅವರ ಹೃದಯದ ಪ್ರೀತಿ ಖುದಾ ದೋಸ್ತಿನ ಮೇಲೆ ಇಲ್ಲ ಅಂತ. ನಾವು ಯೋಗಿಗಳಿಗೆ ಯಾವ ಮನೋರಂಜನೆ ಬೇಕು? ಪ್ರಕಾಶ್ ಮಿಣಿ ದಾದಿಜಿಯವರು ಹೇಳ್ತಾರೆ, ನಾನು ತಿಳ್ಕೊಳ್ತೀನಿ ನನ್ನ ಮನೋರಂಜನೆ ಅಂತೂ ಬಾಬಾ ಆಗಿದ್ದಾರೆ. ಬಾಬರವರ ರೂಮ್ಗೆ ಹೋಗಬೇಕಾಗಿದೆ, ಆತ್ಮಿಕ ವಾರ್ತಾಲಾಪವನ್ನು ಬಾಬಾವ್ರ ಜೊತೆ ಮಾಡಬೇಕು. ಜ್ಞಾನದ ಪರಸ್ಪರ ಮಧುರಾತಿ ಮಧುರ ರಿಹಾನ್ ಅಥವಾ ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು. ಮುರುಳಿಯನ್ನು ಓದಬೇಕು, ಪ್ರಶ್ನೆಯನ್ನು ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು. ಇದೇ ನಮ್ಮ ಮನೋರಂಜನೆ ಆಗಿದೆ. ಬಾಕಿ ಟಿವಿ ನೋಡೋದು ಇದ್ಯಾವುದೂ ಸಹ ನಮ್ಮ ಮನೋರಂಜನೆ ಅಲ್ಲ. ಇದು ಬಹಳ ದೊಡ್ಡ ಮಾಯೆ ಆಗಿದೆ. ಇದರಿಂದ ಯೋಗನೂ ಜೋಡಣೆ ಆಗೋದಿಲ್ಲ, ಜ್ಞಾನವೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ. ಇದು ಸಂಗಮ ಯುಗದ ಅಮೂಲ್ಯ ಸಮಯ ಆಗಿದೆ. ಇದನ್ನು ವ್ಯರ್ಥ ಮಾಡಬಾರ್ದು. ಅದಕ್ಕೋಸ್ಕರ ಬ್ರಾಹ್ಮಣ ಬಾಬರವರ ಮಕ್ಕಳಿಗೆ ಈಗ ಟಿವಿ ಅಥವಾ ಟಿಬಿಯ ಬಿಮಾರಿಯಿಂದ ಮುಕ್ತರಾಗಬೇಕಾಗಿದೆ. ದಾದಿ ಹೇಳ್ತಾರೆ, ನನಗಂತೂ ಬಾರಿ ಬಾರಿಗೂ ಹೃದಯದಲ್ಲಿ ಇದೇ ಸಂಕಲ್ಪ ಬರುತ್ತೆ, ಪ್ರತಿಯೊಬ್ಬರೂ ಈ ವ್ರತವನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಬೇಕು. ಕಡಿಮೆ ಅಂದರೂ 101 ದಿನ ಮೌನ ವ್ರತವನ್ನು ಇಡಬೇಕಾಗಿದೆ. ಸೇವೆ ಅಂತೂ ಸ್ಟಾಪ್ ಇಲ್ಲಿಯವರೆಗೂ ಆಗಿಲ್ಲ, ಮುಂದೆನೂ ಸಹ ಆಗೋದಿಲ್ಲ. ಅವಶ್ಯವಾಗಿ ಸೇವೆ ಮಾಡ್ತೀರಾ, ಬಾಕಿ ಮೌನದಲ್ಲಿ ಇರಬೇಕಾಗಿದೆ. ದಾದಿ ಹೇಳ್ತಾರೆ, ನಾನು ಎಲ್ಲರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕಡಿಮೆ ಅಂದರೂ ಎಲ್ಲರೂ 101 ದಿನಕ್ಕೋಸ್ಕರ ಈ ಕಂಕಣವನ್ನು ಕೊಟ್ಕೊಳ್ಳಿ, ಮೌನ ವ್ರತವನ್ನು ಮಾಡಿ. ಸಂಕಲ್ಪ ಮಾಡಬೇಕಾಗಿದೆ. ಮೊದಲನೇ ಸಂಕಲ್ಪ, ಯಾವುದೇ ಕಾರ್ಯ ಮಾಡುವಾಗಲೂ ಸಹ ನಾವು ನಿಧಾನವಾಗಿ, ಬಹಳ ನಿಧಾನವಾಗಿ, ಬಹಳ ಕಡಿಮೆ ಮಾತನಾಡ್ತೀವಿ. ನಮ್ಮ ಸ್ಲೋಗನ್ನೇ ಆಗಿದೆ, ಕಡಿಮೆ ಮಾತನಾಡೋದು, ನಿಧಾನವಾಗಿ ಮಾತನಾಡೋದು, ಬಹಳ ಮಧುರವಾಗಿ ಮಾತನಾಡೋದು, ತಿಳ್ಕೊಂಡು ಮಾತನಾಡೋದು ಮತ್ತು ಸತ್ಯವಾದ ಮಾತುಗಳನ್ನೇ ಆಡೋದು ಸೆಕೆಂಡ್ ಪಾಯಿಂಟ್ ಆಗಿದೆ. ನಾವು ಭಗವಂತನ ಮಕ್ಕಳಾಗಿದ್ದೀವಿ, ಸತ್ಯ ಸತ್ಯ ಸುಖ ದೇವ ಆಗಿದ್ದೀವಿ, ಸುಖದ ದೇವತೆಗಳಾಗಿದ್ದೀವಿ ಅಂದಾಗ ನಮ್ಮ ಸಂಕಲ್ಪದಿಂದ ಅಥವಾ ಮಾತಿನಿಂದ ಎಲ್ಲರಿಗೂ ಸುಖವನ್ನೇ ಕೊಡುವಂತಹ ವ್ಯವಹಾರ ಇರಬೇಕಾಗಿದೆ. ಮೂರನೇ ಪಾಯಿಂಟ್, ಸೈಲೆನ್ಸಿನ ಬಂಧನದಲ್ಲಿ ಬಂಧಿತಾಗಿ ಸತ್ಯ ಸತ್ಯ ಲೈಟ್ ಹೌಸ್ ಮೈಟ್ ಹೌಸ್ ಆಗಬೇಕು, ಜೊತೆ ಜೊತೆಗೆ ಹರ್ಷಿತ ಮುಖಿಗಳಾಗಬೇಕು. ನಾಲ್ಕನೇ ಪಾಯಿಂಟ್, ಈಗ ಎಲ್ಲರೂ ಸಹ ಯೋಗದ ಗುಹೆಯಲ್ಲಿ ಹೋಗಬೇಕಾಗಿದೆ, ಅಂಡರ್ಗ್ರೌಂಡ್ ಆಗಿ ಎಲ್ಲ ಕಾರ್ಯಗಳನ್ನ ಸಂಭಾಲನೆ ಮಾಡ್ತಾ ಕಡಿಮೆ ಅಂದರೂ ನಿತ್ಯ 4 ಗಂಟೆ ಪವರ್ಫುಲ್ ಯೋಗವನ್ನು ಅವಶ್ಯವಾಗಿ ಜೋಡಿಸಲೇಬೇಕಾಗಿದೆ. 5ನೇ ಪಾಯಿಂಟ್, ಈಗ ಪ್ರತಿಯೊಬ್ಬರೂ ತಮ್ಮ ಆತ್ಮಿಕ ಸ್ಥಿತಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಈ ರೀತಿ ತಿಳ್ಕೊಳ್ಳಿ, ಈಗ ನಮ್ಮ ಹಳೆಯ ಪ್ರಪಂಚದಿಂದ ಈಗ ನಮ್ಮ ದೋಣಿ ಬಿಡಿಸ್ಕೊಂಡಿದ್ದೀವಿ, ಈಗ ಮರಳಿ ನಾವು ಮನೆಗೆ ಹೋಗಬೇಕಾಗಿದೆ. ಈ ಹೊಸ ವರ್ಷದಲ್ಲಿ ನೀವೆಲ್ಲರೂ ವಿಶೇಷ ಯೋಗದ ಗುಹೆಯಲ್ಲಿ ಮೌನ ಬಟ್ಟಿಯಲ್ಲಿ ಇರಬೇಕು, ನೆನಪಿನ ಯಾತ್ರೆಯಲ್ಲಿ ಮುಳುಗಬೇಕು. ಈ ರೀತಿ 101 ದಿನದ ಬಟ್ಟಿ ಪ್ರತಿಯೊಬ್ಬರೂ ಸ್ವಯಂ ಮಾಡಬೇಕು. ಇದರಿಂದ ಸ್ವಯಂ ಸಂತುಷ್ಟವಾಗಿರ್ತೀರಾ, ಶೀತಲವಾಗಿರ್ತೀರಾ, ನಿಮ್ಮನ್ನು ನೋಡಿ ಅನ್ಯರಿಗೂ ಕೂಡ ಪ್ರೇರಣೆ ಸಿಗತ್ತೆ. ಓಂ ಶಾಂತಿ.